ಇವ್ರು ಯಾರಂತಾನೂ ವಿಚಾರಿಸಲ್ವಾ? ಎಲ್ಲಾನು ಇವ್ರೆ ನೋಡ್ಬೇಕು ಅಂತಂದ್ರೆ ನೀವೆಲ್ಲ ಯಾಕಿದ್ದೀರಾ? ನಿಮ್ ಹತ್ರ ತಾನೇ ಬಂದಿದ್ದು. ನೀನ್ ಹೋಗ್ ನಾನು ನೋಡ್ಕೋತೀನಿ, ಹೋಗ ನೀನ್ ಹೋಗ. ಬೇರೆ ಎಲ್ಲ ಏನ್ ಸಮಸ್ಯೆ ಇಲ್ಲ, ಎಸಿದೆ ತೊಂದ್ರೆ ಆಗಿರೋದು. ಹುಡುಗರನ್ನ ಬಿಡ್ಸ್ಕೋ ಅಣ್ಣ. ಆ ಹುಡುಗರನ್ನೆಲ್ಲ ಬಿಟ್ರೆ ಸರಿ ಇರಲ್ಲ, ನಾನು ಎತ್ ಬಿಡ್ತೀನಿ ಅಷ್ಟೇ. ಲೇಯ್ ಅಂತೆಲ್ಲ ಬೇಡ. ಹೌದಪ್ಪ, ಕಾಲೇಜ್ ಹೋಗೋ ಹುಡುಗರು ಅವೆಲ್ಲ ಬೇಡ. ಯಾವ ಕಾಲದಲ್ಲಿದ್ಯಾ ನೀನು? ಇವಾಗ ಅಕ್ಕಿಷ್ಟ ಕೆಲಸ ಮಾಡೋದೆಲ್ಲ ಕಾಲೇಜ್ಗೆ ಹೋಗೋರೆ. ಪಾಪ ಪುಣ್ಯ ನೋಡ್ತಾ ಇಲ್ಲ, ಪೊಲೀಸ್ ಸ್ಟೇಷನಲ್ಲಿ ಕಾಂಪ್ರಮೈಸ್ ಆಗಿದೆ, ಅದಕ್ಕೆ ಬೇಡ ಅಂತಿರೋದು. ಇನ್ನೊಂದ್ಸಲ ಕಾಲೇಜ್ ಹತ್ರ ನಿನ್ನ ನಿನ್ನ ಹುಡುಗರನ್ನ ನೋಡಿದ್ರೆ ಸಾಯಿಸ್ಬಿಡ್ತೇನೆ. ಇನ್ಮೇಲೆ ಕಾಲೇಜ್ ಹತ್ರ ಬರೋದೆಲ್ಲ ಇಟ್ಕೋಬೇಡ, ಎಲ್ಲಾನು ಸೆಟ್ಲ್ ಆಗಿದೆ. ಹೋಗು ಇಲ್ಲಿ ನೋಡು, ನೀನು ತುಂಬಾ ಆತರ ಪಡ್ತೀಯ, ಹುಷಾರು. ಹೋಗು, ಕರ್ಕೊಂಡು ಹೋಗಪ್ಪ. ಸರಿ ಸರ್. ಬಾರೋ. ಯಾಕೋ ನಜೀರ್ ಅಮ್ಮನ್ ಬಿಟ್ಟು ಹೋಗ್ಬಿಟ್ಟೆ ಅಲ್ಲೋ, ಯಾಕೋ ನಜೀರ್ ಹಿಂಗ್ ಮಾಡ್ದೆ. ಯಾಕೋ ಅಮ್ಮನ್ ಬಿಟ್ಟು ಹೋದೆ. ಅಮ್ಮ ಬೆಂಗಳೂರಿಂದ ಬರೋ ಅಷ್ಟರಲ್ಲಿ ಅವನೇ ಹೀಗೆ ಮಾಡ್ಕೊಂಬಿಟ್ಟಿದ್ದಾನೆ ಸರ್. ಕಷ್ಟಪಟ್ಟು ಬೆಳೆಸಿದ್ರು, ಜೊತೆಲಿರ್ತಾನೆ ಅಂತ ನೋಡಿದ್ರೆ ಈ ಥರ ಮಾಡ್ಕೊಂಬಿಟ್ಟಿದ್ದಾನೆ ನೋಡಿ. ಅದೆಲ್ಲ ಏನೂ ಇಲ್ಲ, ಓದೋ ಹುಡುಗ ಅಂತ ವಾರ್ನ್ ಮಾಡಿ ಕಳಿಸಿದ್ದಾರೆ. ಕರ್ನಲ್ ಆಚೆ ಬಂದ ಇವನೇ ಕಣೋ, ಮಾಡೋದಿಲ್ಲ ಮಾಡ್ಬಿಟ್ಟು ಇವಾಗ ಮಣ್ಣಿನ ತರ ಬರ್ತಾವ್ನೆ. ನಾನು ಹೇಳಿದೆ ಅಂದ್ಬಿಟ್ಟು ನಿನ್ನ ಗಲಾಟೆ ಮಾಡಕ್ ಹೋಗ್ಬಿಡ ಸವಿನ್ ಮನೇಲಿ, ಜೊತೆ ಸುಟ್ಬಿಟ್ಟು ಹಿಂಗ್ ಮಾಡ್ಬಿಟ್ರು. ನೀನ್ ಬಂದ್ ಮುಖ ನೋಡು, ಹೋಗು ಹೇಳ್ತಿದ್ದೀರಲ್ಲ, ಬಾರಾ. ಹೋಗ್ ನೋಡಪ್ಪ, ಫ್ರೆಂಡ್ ಮುಖನ ಲಾಸ್ಟ್ ಕೊಂಚಲ್ ನೋಡ್ಕೊಂಡ್ಬಿಡು. ಇಷ್ಟು ಜನ ಹೇಳ್ತಾ ಇದಾರಲ್ಲ. ನೀವು ಬೀದಿ ಒಂದು ಹೋರಾಟ ಮಾಡಿದ್ರೆ ವಿಷಯ ಎಲ್ಲ ಹೊರಗೆ ಬರ್ದು ಮತ್ತೆ ನಿಮ್ ಮಗನಿಗೆ ನ್ಯಾಯ ಸಿಗೋದು. ಬೇಡ ಸರ್, ಗವರ್ಮೆಂಟ್ ಅಲ್ಲಿ ಎದ್ಕೊಂಡೆ ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ, ಇನ್ ನಮ್ ಕೈಲಿ ಏನಾಗತ್ತೆ? ಪರವಾಗಿಲ್ಲ ಸರ್, ನನ್ ಮಗನ್ ನಾನ್ ಮರ್ತು ಬಿಡ್ತಾನೆ. ತುಂಬಾ ಹರಿಹರಿಸಿರೋದಕ್ಕೆ ನಜೀರ್ ಸೂಸೈಡ್ ಮಾಡ್ಕೊಂಡ ಅಂತ ನ್ಯೂಸ್ ಚಾನಲ್ ಅಲ್ಲಿ ಬಂತು. ಏನೋ ಪ್ರಾಬ್ಲಮ್ ಅನ್ಸುತ್ತೆ, ಹೋಗಿ ಏನು ಅಂತ ನೋಡ್ಕೊಂಡ್ಬಿಡಿ. ಸ್ವಲ್ಪ ಸ್ವಲ್ಪ ಕಟ್ಟಿರೋದು ಪಾಪ ಕಣ ಅವಳು. ಲೋ ಮಗ, ಕೂತನ್ ಮಗ ಬಂದ. ಹಾಯ್ ಮಚ್ಚಾ, ಒಂದು ಟೀಸ್ ಕೊತೀನಿ. ಏನೋ ಮಗ, ಫ್ರೆಂಡಾ? ಏಯ್ ಸುಮ್ಮನೆ ಹೋಗ, ಟೀನಲ್ಲೇ ಮುಗಿಸ್ಬಿಟ್ಟು ಕರ್ಕೊಂಡು ಮೊದ್ಲು ಹೋಮಿಗೆ ಬರ್ತೀನಿ, ಪಾರ್ಟಿ ಕೊಡ್ತಾಳೆ. ಕರ್ನಲ್ ಅಪ್ಪಕ್ಕನವರು ಅಪ್ಪ ಬಂದಪ್ಪ. ಲೋ ಮಗ ಮಗ,
ನಿಮ್ಮಪ್ಪ ಕಾಲೇಜ್ಗೆ ಹೋಗಿ ನಿನ್ನ ಹುಡುಕಿರ್ತಾರೆ, ಅಲ್ಲಿನಿಂದ ಗೊತ್ತಾಗಿ ಇಲ್ಲಿಗೆ ಬಂದಿದ್ದಾರೆ ಕಣೋ. ಬಾಟ್ಲು ಸಿಗರೆಟ್ ಎಲ್ಲ ನೋಡ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಕಣೋ. ಎಷ್ಟು ಹೇಳಿದ್ರು ಸಮಾಧಾನ ಆಗಲಿಲ್ಲ. ನೀನೇ ನೋಡ್ಕೋ. ಕಾಲೇಜ್ಗೆ ಹೋಗದೆ ಅದೇ ಕೆಲಸ ಇಟ್ಕೊಂಡು ಮತ್ತೆ ಸುತ್ತಾಡ್ತಾ ಇದೀಯ ನೀನು? ನಿನಗೋಸ್ಕರ ನಾನು ಅಮ್ಮ ಪಾಪ ಎಲ್ಲ ಇಂಜಿನಿಯರ್ ಆಗ್ತೀನಿ ಅಂತ ಕನಸು ಕಟ್ಕೊಂಡಿದ್ರೆ ನೀನು ಇಲ್ಲಿ ಕಾಲೇಜ್ಗೆ ಸೀಟ್ ಕೊಡ್ಸೋ ಬ್ರೋಕರ್ ಕೆಲಸ ಮಾಡ್ಕೊಂಡು ಊರು ಸುತ್ತಕೊಂಡು ಯಾಮಾರಿಸ್ತಾ ಇದೀಯಾ? ಕಲ್ಲು ಕಟ್ಟಿ ಬಾವಿಗೆ ಹಾಕಿರೋ ಕತೆ ತರ ಇದೆ ನಿನ್ನ ಕತೆ. ಅಲ್ಲ, ನಿನ್ನ ಫ್ರೆಂಡ್ಸ್ ಹತ್ತೋಗಿರೋದು ನೋಡಿ ನಿನಗೆ ಬುದ್ಧಿ ಬರ್ಲಿಲ್ವಾ? ಅಪ್ಪ ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ಹೇಳ್ತಾ ಇದ್ದೀನಿ. ಮಾತಾಡ್ಬೇಡ ಮಾತಾಡ್ಬೇಡ ಅಂದ್ರೆ ನಿನಗೋಸ್ಕರ ಸಾಲ ತಗೊಂಡು ಅದಕ್ಕೆ ಬಡ್ಡಿ ಕಟ್ಕೊಂಡು ನೀನ್ ಬಂದು ತೀರಿಸ್ತೀಯ ಅಂತ ನಾನು ಕಾಯ್ತಾ ಇದ್ರೆ ನಾನು ಹುಚ್ಚನ? ಇಲ್ಲಿ ನೋಡು, ಸಿಕ್ಕಾಪಟ್ಟೆ ತಲೆ ಕೆಟ್ಟಿದೆ. ನನ್ನ ಕೈಲಿ ಬೈಸ್ಕೊಂಡೆ ಅನ್ಕೋ, ನಿನಗೆ ಅಸಹ್ಯ ಆಗುತ್ತೆ. ನಾನು ದಿಢೀರಂತ ಸತ್ತೋಗ್ಬಿಟ್ರೆ ಮನೆ ಯಾರು ನೋಡ್ಕೋತಾರೆ? ಬೇರೆ ಯಾರು ನೋಡ್ಕೋತಾರೆ? ನಾನೇ ನೋಡ್ಕೋಬೇಕು? ಅದಕ್ಕೆ ಬಿಟ್ರೆ ತಾನೆ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡು. ಅವಾಗ ಅರ್ಥ ಆಗುತ್ತೆ. ತಲೆ ಎಲ್ಲ ಚಚ್ಕೊಂಡೆ. ನಾನು ಬಿಸ್ನೆಸ್ ಮಾಡೋದು ಅದಕ್ಕೆ ಸಂಬಂಧಪಟ್ಟಿರೋದೇ ಓದ್ಬೇಕು ಅಂತ. ನನಗೆ ಬೇಕನ್ಸಿದ್ರೆ ನಾನೇ ಮೆರಿಟ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದೆ. ಯಾವನೋ ಒಬ್ಬ ನಾ ಹೇಳ್ದ ಅಂತ ಕರ್ಕೊಂಡೋಗಿ ಬಿಟ್ಟೆ. ನನಗೋಸ್ಕರ ಆದ್ರೂ ಓದ್ಬಹುದಲ್ವಾ? ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಅಂತ ಗೊತ್ತಿಲ್ಲ. ಹೆಮ್ಮೆಯಿಂದ ನಾಲ್ಕು ಜನಕ್ಕೆ ಹೇಳ್ಕೊಳಕ್ಕೆ ದುಡ್ಡು ಸಂಪಾದನೆ ಮಾಡಿ ನಿನ್ ಕೈ ಕೊಡ್ತೀನಿ ಅಂತ ತಾನೇ ಸೇರಿಸಿದೆ. ಒಂದು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೋ. ಇಂಜಿನಿಯರಿಂಗ್ ಅಂದ್ರೇನೆ ಕ್ಯಾಕರಿಸಿ ಥೂ ಅಂತ ಉಗಿತಾ ಇದಾರೆ. ನಾವೇ ಹೊರಗಡೆ ಬರ್ಬೇಕು ಅನ್ಕೊಂಡ್ರು ಅದಮ್ಮನ ಬಿಡಲ್ಲ ಅಂತ ನಜೀರ್ ಹೇಳಿದ್ದು ನನ್ಗೆ ಅರ್ಥ ಆಗಕ್ ಶುರುವಾಯ್ತು. ಲೈ, ಸಮಸ್ಯೆ ಬಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಕುಡಿತಾ ಇದೀರಲ್ಲ ಸರ್. ಇವಾಗ ಸಾಲ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದೀವಿ ತಾನೆ, ಸುಮ್ನೆ ಏನೇನೋ ಮಾತಾಡ್ಬೇಡಿ ಇಲ್ಲಿ ಬಂದೆ. ಲೈ, ನಿನ್ ಬಿಟ್ರೆ ಸಾವಿನ ಮನೆಗೆ ಹೋಗಿ ಬೆಲ್ಲ ಹೊಡಿತೀಯಾ? ಹೌದು, ಇವ್ರು ಕುಡಿಯೋದೇ ಇಲ್ಲ. ಏನಾಯ್ತು? ಅಲ್ಲ, ಅವನು ಸುಮ್ನಿರೋವರೆಗೂ ಸುಮ್ನೆ ಇದ್ಬಿಟ್ಟು ಆ ಪ್ರೇಮೂರವನು ಈಗ ದುಡ್ಡು ಕೇಳ್ತಾ ಇದನ್ ಕಣ. ಒಳ್ಳೆ ರೌಡಿ ತರ ಇದಾನ ಅವನು. ಅಲ್ಲ, ಇಷ್ಟೆಲ್ಲ ಆದ್ರೂ ಅವನು ದುಡ್ಡು ಕೇಳ್ತಾನೆ ಇದನ್ ಕಣ. ನಜೀರ್ ಮೇಟರ್ ಆದ್ಮೇಲೆ ಮನೆಯವ್ರ ಹತ್ರ ಮಾತಾಡಿ ಹೆಂಗ ಸುಮ್ನೆ ಇರ್ತಿದ್ದೆ? ಇವತ್ ಬೆಳಗ್ಗೆ ಹೋಗಿ ಜಗಳ ಮಾಡಿದ್ರೆ ಮನೆ ಹತ್ರ ಸಿಟ್ಟು ಬರ್ತಿದ್ದೆ ಕಣೋ. ಏಯ್, ಅದೆಲ್ಲ ನೋಡ್ಕೊಳೋಣ ಬಿಡ. ಲೈಕ್ ನೀನೇನ ನೋಡ್ತೀಯಾ ಏನಾಗಿದೆ ಅಂತ ಗೊತ್ತಿಲ್ದಲ್ಲೇನೆ ಅಪ್ಪ ಅಮ್ಮನ ಹತ್ರ ಅಸಹ್ಯವಾಗಿ ಮಾತಾಡಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಊರಲ್ಲಿ ಇರಕ್ ಬಿಡೋದಿಲ್ಲ ಅಂತ ಬೆದರಿಸಿದ್ದಾನೆ. ಸ್ಟೇಷನ್ಗೋಗಿ ಮತ್ತೆ ಹೇಳ್ಬರೋಣ ಅಂತ ಅನ್ಕೊಂಡಿದ್ದೆ. ನಿನ್ಗೇನನ್ಸುತ್ತೋ? ಮತ್ತೆ ಈ ಮ್ಯಾಟ್ರ್ ಇಟ್ಕೊಂಡು ಎಷ್ಟು ದುಡ್ಡು ಕಿತ್ಕೊಳ್ಳೋಣ ಅಂತಾನೆ ನೋಡ್ತಾರೆ. ಹಂಗಾದ್ರೆ ಕೆಂಪ್ ಕಾಲೇಜ್ಗೆ ಹೋಗಿ ಎಲ್ಲ ಸಾಲ್ವ್ ಆದ್ಮೇಲೆ ಅವನು ಮತ್ತೆ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳೋಣ. ನಜೀರ್ ಡೆತ್ ಇಂದ ಯೂನಿವರ್ಸಿಟಿಗೆ ಯಾವುದೇ ರೀತಿಲಿ ಕೆಟ್ಟ ಹೆಸರು ಬರಬಾರದು ಅನ್ನೋ ಒಂದೇ ಕಾರಣಕ್ಕೆ ರವಿ ವರ್ಮಾ ಟೀಮ್ ಹತ್ರ ಇದ್ದು ಎಲ್ಲ ಮುಗಿಸ್ಕೊಟ್ಟು ಹೋಗಿದ್ದಾರೆ. ಮತ್ತೆ ಅವ್ರ ಹತ್ರಕ್ಕೆ ಹೋದ್ರೆ ಒದ್ದು ಕಳಿಸ್ಬಿಡ್ತಾರೆ. ಮತ್ತೇನೋ ಮಾಡೋದೀಗ? ಮತ್ತೆ ಸೀಟ್ ಹಾಕ್ಸಿದ್ರೆ ಪೂರ್ತಿ ಆಗೋದ್ರಿಂದ ಹೊರಗಡೆ ಬರಕಾಗೋದು. ಅಷ್ಟು ದುಡ್ಡು ಕಾಲೇಜ್ ಬಿಟ್ರೆ ಬೇರೆ ದಾರಿ ಇಲ್ಲ. ನಿನ್ ಲೈಫ್ ಕಳ್ಕೊಳಕ್ ನೋಡ್ತಾ ಇದೀಯಾ? ಕರೆಕ್ಟ್ ಆಗಿ ಮಾತಾಡ್ಬೇಕು, ಇಲ್ಲ ಅಂದ್ರೆ ಮಾತಾಡ್ಲೇಬಾರ್ದು. ರವಿ ವರ್ಮಾ ಟೀಮ್ ನ ಟಚ್ ಮಾಡ್ದೇನೆ ಕಿಮ್ ಕಾಲೇಜಲ್ಲಿ ಸೀಟ್ ಹಾಕ್ತಿವಿ. ಲೇ, ಆ ಕಾಲೇಜ್ ಅವನು ಅವನ ಮೀರಿ ಏನು ಮಾಡಕ್ ಆಗಲ್ಲ. ಅಲ್ಲಿ ಅವನ್ನ ಬಿಡೋದಿಲ್ಲ ಕಣ. ಬೇರೆ ಏನಾದ್ರೂ ಲಿಂಕ್ ಇದ್ರೆ ನೋಡಿ ಸರ್. ಲೇ, ಅರ್ಥ ಆಯ್ತು ಬಿಡ. ನಾನು ಸ್ವಲ್ಪ ನೆಮ್ಮದಿ ಆಗಿರೋದಕ್ಕೂ ಬಿಡಲ್ಲ. ಅಲ್ಲ, ಲೇ, ನಾನು ತಿನ್ನಕ್ ಹೋಗ್ತಾ ಇದ್ದೀನಿ, ನಿನಗೊಂದು ರೈಸ್ ತಂದ್ರೆ ಸಾಕೇನೋ? ಅದು ಓಕೆ ಸರ್. ಹಾಗೆ ಒಂದು ಚಿಕನ್ ಫ್ರೈಡ್ ರೈಸ್ ತಗೊಂಬನ್ನಿ. ಚಿಕನ್ ಫ್ರೈಡ್ ರೈಸಾ? ಯಾರಿಗೆ? ಇಲ್ಲ, ನನ್ನ ಹುಡುಗಿ ಬರ್ತಾಳೆ. ಲೇ, ನನ್ನ ರೂಮ್ ನ ಏನ್ ಅನ್ಕೊಂಡಿದ್ಯೋ? ಓನರ್ ನೋಡಿದ್ರೆ ಎಷ್ಟು ತೊಂದ್ರೆ ಆಗುತ್ತೆ ಗೊತ್ತಾ? ಒಂದಿನ ನಮ್ಮ ಹುಡುಗರ ರೂಮ್ ಅಲ್ಲಿ ಇರಿ, ಏನಾಗುತ್ತೆ? ಓ, ಆ ನಸೀರ್ ನಿನ್ ಕನ್ಸಲ್ ಮಾತ್ರ ಬರ್ತಾನಾ? ನನ್ ಕನ್ಸಲ್ ಬರಲ್ವಾ? ನಾನು ಆ ರೂಮ್ ಅಲ್ಲಿ ಮಲ್ಕೊಳ್ಳೋದಿಲ್ಲ. ಹಾಗಾದ್ರೆ ಇಲ್ಲೇ ಇದ್ದು ಲೈಟ್ ಹಿಡಿತೀರಾ? ಇದೊಂದ್ಸಲ ಕಣ ಗೊತ್ತಾಯ್ತಾ? ಲೇ, ಅಲ್ಲಿ ಇಟ್ಬಿಟ್ಟು ಹೋಗೋ. ಕಷ್ಟಪಡೋನ್ ಕಷ್ಟಪಡ್ತಾನೆ ಇದಾನೆ, ಜಾಲಿ ಆಗಿರೋ ಜಾಲಿಯಾಗೇ ಇದಾನೆ. ಸ್ವಲ್ಪ ಈ ಕಡೆ ನೋಡಿ, ಅತಿಥಿ ಬಂದ್ರು. ಏನಮ್ಮ, ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ವಯಸ್ಸಲ್ಲಿ ದೊಡ್ಡವರಾದ್ರೆ ಚಿಕ್ಕವ್ರಿಗೆ ಸ್ವಲ್ಪ ಬುದ್ಧಿ. ಯಾರ ಬಗ್ಗೆ ಹೇಳ್ತಾ ಇದೀಯಾ? ನೀವು ಅವರು ಸೇರಿ ಯಾಕೀಗ ಮಾಡ್ತೀರಾ? ಪಾಪ, ನಿನ್ ಲವರ್ಗೆ ಏನು ಗೊತ್ತೇ ಇಲ್ಲ ಪಾಪ, ಬಾಯಲ್ಲಿ ಬೆರಳಿಟ್ರು ಕಚ್ಚಕ್ ಬರಲ್ಲ. ಇಲ್ಲಿ ನೋಡಮ್ಮ, ನನಗೆ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ. ಸುಮ್ ಸುಮ್ನೆ ಅವಾಗ ಈ ಕಡೆ ಬರಕ್ ಹೋಗ್ಬೇಡ ನೀನು. ಓ ಹೌದಾ, ಎಲ್ಲ ಹೋಗಿ ಹಾಕ್ಸ್ಕೊ. ಯಾರಿಗೆ ಹೋಗಿ ಆಗೋದು? ಮ್ಯಾರೇಜ್ ಅಣ್ಣ, 5 ರೂಪಾಯಿ ಬನಾನ ಕೇಳು. ಓ, ಗೊತ್ತಾಯ್ತಾ ಎಷ್ಟು ಪ್ರಾಬ್ಲಮ್ ಆಯ್ತು?
ಇದನ್ನೆಲ್ಲ ಬಿಟ್ಟು ಉದ್ಧಾರ ಆಗೋ ದಾರಿ ನೋಡ್ತೀಯ ಅಂದ್ರೆ ಹಾಗೆ ಶುರು ಮಾಡಿದ ಜಾಗದಲ್ಲಿ ನಿಂತಿದ್ಯಾ. ಸುಮ್ನೆ ಒಂದ್ ಕೆಲಸ ಮಾಡ್ಲಾ, ನಾನ್ ಡೆಲಿವರಿ ಬಾಯ್ ಆಗ್ಬಿಡ್ತೀನಿ, ನನ್ನ ಯೋಗ್ಯತೆ ಅಷ್ಟೇ ಇರುತ್ತೆ, ತಿಂಗಳಿಗೆ 15,000 ಬರುತ್ತೆ, ಅದರಿಂದ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ. ಈಗ ನಾನು ಅಂತದೇನ್ ಕೇಳಿದೆ, ಹೀಗ್ ಮಾತಾಡ್ತಿದ್ಯಾ? ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಸಮಸ್ಯೆ ಒಳಗಡೆ ಬಂದ್ಬಿಟ್ಟೆ. ಪ್ರೇಮ್ ಕೂಡ ಪರವಾಗಿಲ್ಲ, ನಜೀರ್ ಅಮ್ಮಗ್ ನಾವೇನ್ ಮಾಡ್ಬೇಕು? ಹಾ, ಅವ್ರೆಷ್ಟು ಕಷ್ಟದಲ್ಲಿದ್ದಾರೆ ಗೊತ್ತಾ? ಅವರಪ್ಪ ಎಲ್ಲ ಸಾಲ ಮಾಡಿ ಹೋಗ್ಬಿಟ್ಟ, ಇವನಾದ್ರೂ ಓದಿ ಅದೆಲ್ಲ ತೀರಿಸ್ತಾನೆ ಅಂದ್ರೆ ಈ ತರ ಆಗ್ಬಿಡ್ತು. ಸಾಲಗಾರೆಲ್ಲ ಅವ್ರ ಮನೆ ಮುಂದೆ ಹೋಗಿ ಜಗಳ ಮಾಡ್ತಾವ್ರೆ, ಅವ್ರ ಅಮ್ಮ ಮುಂದೆ ನಿಂತ್ಕೊಳಕ್ಕೂ ನಂಗೆ ಧೈರ್ಯ ಇಲ್ಲ.